ಬೆಂಗಳೂರು ದೂರದರ್ಶನ ಏನು ಮಾಡ್ತು, ಪ್ರಥಮ ಬಾರಿಗೆ ಒಂದು ದೈನಂದಿನ ಧಾರಾವಾಹಿನ ಮಾಡುವಂಥ ಒಂದು ಯೋಜನೆಯನ್ನು ಹಾಕೋದು. ಆಗ ಪ್ರಾರಂಭ ಆದದ್ದೇ ಮಾಯಾಮೃಗ. ಮಾಯಾಮೃಗ ಮಾಡುವಾಗ ಅದೇ ನಾವು ಹೇಗೂ ಕತೆಗಾರ ಮಾಡಿದ್ರಿಂದ ನಮ್ಮ ಮಧ್ಯೆ ಒಂದು ಸಮರಸ್ಯ ಇತ್ತು, ಹೊಂದಾಣಿಕೆ ಇತ್ತು. ನಮ್ಮೂರು ಜನನೇ ಮುಂದುವರೆದು ಮಾಯಾಮೃಗನು ಪ್ರಾರಂಭ ಮಾಡೋಣ, ಟಿ ಎನ್ ಸೀತಾರಾಮು, ನಾನು ಮತ್ತು ನಾಗೇಂದ್ರ ಶಾಂತ ನಿರ್ಧಾರ ಮಾಡಿದ್ವಿ. ಹಾಗಾಗಿ ಮಾಯಾಮೃಗ ಪ್ರಾರಂಭ ಆದಾಗ ನಮಗೂ ಕೂಡ ವಾರದಲ್ಲಿ 5 ದಿನ, ಅಂದರೆ ಸೋಮವಾರದಿಂದ ಶುಕ್ರವಾರದವರೆಗೂ ಪ್ರತಿನಿತ್ಯ ಧಾರಾವಾಹಿಗಳನ್ನ ಜನ ನೋಡ್ತಾರೆಯೇ, ಅವ್ರು ನೋಡ್ತಾರೋ ಇಲ್ವೋ ಅದನ್ನು ನಾವು ಒದಗಿಸಿ ಮಾಡೋಕ್ಕೆ ಸಾಧ್ಯನಾ ಅನ್ನೋವಂಥ ಒಂದು ಅಳುಕು ಅಂಜಿಕೆ ನಮ್ಮಲ್ಲಿತ್ತು. ಹಾಗಾಗಿ ಆರಂಭದಲ್ಲಿ ನಾವೇನು ಮಾಡಿದ್ವಿ, ದೂರದರ್ಶನದವ್ರಿಗೆ ಹೇಳಿದ್ವಿ, ಇಲ್ಲ ಒಂದು 5 ದಿವಸ 5 ಕಂತುಗಳನ್ನ ಮಾಡೋದು ಕಷ್ಟ ಆಗುತ್ತೆ, 3 ಕಂತುಗಳಿಂದ ಪ್ರಾರಂಭ ಮಾಡೋಣ, ಅದನ್ನು ಬುಧವಾರ ಗುರುವಾರ ಶುಕ್ರವಾರ 3 ಕಂತುಗಳನ್ನ ಮಾಡೋಣ. ಅದರ ಅವರ ನಿರೀಕ್ಷೆ ಮತ್ತು ಪ್ರೇಕ್ಷಕರ ಪ್ರತಿಕ್ರಿಯೆಯನ್ನು ಆಧರಿಸಿ ನಂತರದ ದಿನಗಳಲ್ಲಿ ಅದನ್ನು ಹೆಚ್ಚು ಮಾಡೋದ್ರ ಬಗ್ಗೆ ಯೋಚನೆ ಮಾಡೋಣ ಅಂತಂದ್ವಿ. ಅದು ಕೂಡ ಪ್ರಯೋಗಾತ್ಮಕವಾಗಿತ್ತು. ಹಾಗಾಗಿ ದೂರದರ್ಶನದವ್ರು ಹಾಗೆ ಮಾಡಿ 3 ಕಂತು ವಾರಕ್ಕೆ ಕೊಡಿ ಅಂದರು. ನಮ್ಗೆ 3 ಕಂತು ಮಾಡೋದೇ ದೊಡ್ಡದು, ಯಾಕೆಂದರೆ ಅದೊಂದು ರೀತಿಯಲ್ಲಿ ನಿತ್ಯ ಚಿತ್ರೀಕರಣ ಮಾಡಬೇಕು, ತಂತ್ರಜ್ಞರು ಬೇಕು, ಹಲವಾರು ಕಲಾವಿದರುಗಳು ಬೇಕು, ಕೆಲಸಗಳಾಗಬೇಕು, ಬರ್ಕೋಬೇಕು. ಜೆ ಎಂ ಪ್ರಹ್ಲಾದ್ ಕೂಡ ಬರವಣಿಗೆಯಲ್ಲಿ ನಮ್ಮ ಜೊತೆ ಇದ್ರವಾಗ. ಹಾಗಾಗಿ ಮಾಯಾಮೃಗನ ನಾವೇ ನಿರ್ಮಾಣ ಮಾಡಿ ನಾವೇ ನಿರ್ದೇಶನ ಮಾಡುವಂಥ ಜವಾಬ್ದಾರಿಯನ್ನು ಹೊತ್ಕೊಂಡ್ವಿ. ಮಾಯಾಮೃಗದ್ದು ನಂತರದ ದಿನಗಳು ಗೊತ್ತಿದೆ, 100 ಕಂತು ಮಾಡೋ ಅಷ್ಟರಲ್ಲೇ ಅದು ತುಂಬ ಖ್ಯಾತಿಯನ್ನು ಗಳಿಸ್ತಂಥ ಧಾರಾವಾಹಿ. ಆಮೇಲೆ ದೂರದರ್ಶನವರೆಗೂ ಅವರಿಂದನೂ ಒತ್ತಡ ಬಂತು, ಪ್ರೇಕ್ಷಕರಿಂದನೂ ಒತ್ತಡ ಬಂದಿದ್ದರಿಂದ ಅದು ವಾರಕ್ಕೆ 3 ಇದ್ದದ್ದು 5 ಕಂತುಗಳಾಯಿತು. ಅಂದರೆ ಸೋಮವಾರ ಮಂಗಳವಾರಕ್ಕೆ ಕೂಡ ಅದು ವಿಸ್ತರಣೆಗೊಳ್ತು. ಹಾಗಾಗಿ ಸೋಮವಾರದಿಂದ ಶುಕ್ರವಾರ ಸಂಜೆ 4:30 ಮಾಯಾಮೃಗ ದೂರದರ್ಶನದಲ್ಲಿ ಬರೋದಕ್ಕೆ ಪ್ರಾರಂಭ ಆಯಿತು. ನಮಸ್ಕಾರ ಶಾಸ್ತ್ರಿ. ಪರವಾಗಿಲ್ಲ, ನಮ್ಮಪ್ಪ ಅಮ್ಮ ಎಲ್ಲ ಸಮಾಧಾನವಾಗಿದ್ದಾರೋ? ಅವರೇನೋ ಸಮಾಧಾನವಾಗಿದ್ದಾರೆ, ಆದರೆ ನನ್ನ ಸಮಾಧಾನವಾಗಿರೋಕೆ ಬಿಡ್ತಾ ಇಲ್ಲ. ನಿನ್ನನ್ನು ಸಮಾಧಾನವಾಗಿರೋಕೆ ಬಿಡ್ತಾ ಇಲ್ವೇ? ಆಶ್ಚರ್ಯವಾಗ್ತಾ ಇದೆಯಲ್ಲಯ್ಯ. ಹೌದು ಶಾಸ್ತ್ರಿಗಳೇ, ಜ್ಞಾನ ಸಾಧನೆಗೆ ಹಿಮಾಲಯಕ್ಕೆ ಹೋಗಬೇಕಾಗಿಲ್ಲ, ತಪಸ್ ಮಾಡಬೇಕಾಗಿಲ್ಲ ಅಂತ ನೀವು ಹೇಳಿದ್ರಿ. ಅದೇ ರೀತಿ ನಾನು ಕೆಲವು ಪುಸ್ತಕಗಳನ್ನ ಓದಿ ಆಧ್ಯಾತ್ಮಿಕ ಚಿಂತನೆಯನ್ನ ಇಲ್ಲೇ ಮಾಡಬಹುದು ಅಂತ ತೀರ್ಮಾನಕ್ಕೆ ಬಂದೆ. ಒಳ್ಳೆ ತೀರ್ಮಾನ. ಆದರೆ ಈಗ ನಮ್ಮ ಮಾಮ ಒಂದು ಹೊಸ ಒತ್ತಾಯ ಶುರು ಮಾಡಿದ್ದಾರೆ, ಮದುವೆ ಆಗುವಂತ. ನಾನು ಆಗಲ್ಲ ಅಂದರೆ ಕಣ್ಣೀರು, ಅಪ್ಪ ಅಮ್ಮನ ಜಗಳ, ಇದ್ರ ಮಧ್ಯೆ ನನ್ನ ಮನಸ್ಸಿನ ಸಮಾಧಾನ ಹಾಳಾಗ್ತಾ ಇದೆ. ಇವ್ರ ಮಧ್ಯೆ ಇದ್ರೆ ಆಧ್ಯಾತ್ಮಿಕ ಚಿಂತನೆ ಸಾಧ್ಯ ಇಲ್ಲ ಅನ್ನಿಸ್ತಾ ಇದೆ. ಹೀಗಿರುವಾಗ ಇದೆಲ್ಲದರಿಂದ ದೂರ ಹೋಗೋದೆ ವಾಸಿ ಅಲ್ವಾ? ದೂರ ಹೋಗಿ ಮತ್ತವ್ರ ಮನಸ್ಸಿಗೆ ನೋವು ಉಂಟು ಮಾಡೋದಕ್ಕಿಂತ ಮದುವೆಯಾಗಿ ಸಂತೋಷವಾಗಿರ್ಬೋದಲ್ಲ. ಅಂದರೆ ನಾನು ಇಲ್ಲೇ ಇದ್ದು ಅವ್ರ ಮಾತು ಕೇಳಿ ಮದುವೆ ಆಗಬೇಕು ಅನ್ನೋದು ನಿಮ್ಮ ಅಭಿಪ್ರಾಯನಾ? ವಯಸ್ಸಿಗೆ ಅನುಗುಣವಾಗಿ ಆಗಬೇಕಾದ ಕರ್ಮಗಳು ಆಗಬೇಕು ಅನ್ನೋನು ನಾನು. ಪ್ರಾಯಕ್ಕೆ ಬಂದ ಮಗನಿಗೆ ಮದುವೆ ಆಗು ಅಂತ ಹೇಳೋದು ತಂದೆ ತಾಯಿಗಳ ಕರ್ತವ್ಯ. ಶಾಸ್ತ್ರಿಗಳೇ, ನಾನಿಲ್ಲಿಗೆ ಬಂದಿರೋದು ಮದುವೆ ಆಗುವಂತ ಒತ್ತಾಯ ಮಾಡ್ತಾರೋ ನಮ್ಮ ತಾಯಿಗೆ ಕರೆದು ಬುದ್ಧಿ ಹೇಳಿ ಅಂತ ನಿಮ್ಮನ್ನು ಕೇಳ್ಕೊಳ್ಳೋದಕ್ಕೆ. ಖಂಡಿತ ಅದು ನನ್ನಿಂದ ಸಾಧ್ಯವಿಲ್ಲ, ಆ ಶಕ್ತಿ ನನಗಿಲ್ಲ. ಆದರೆ ಆಧ್ಯಾತ್ಮಿಕ ಜ್ಞಾನ ಪಡಿಬೇಕು, ಮೋಕ್ಷ ಪಡಿಬೇಕು ಅನ್ನೋ ಯುವಕನಿಗೆ ಮನೆ ಬಿಟ್ಟು ಹೋಗ್ಬೇಡ, ಈಗ ನೀನು ಮದುವೆ ಆಗು ಅಂತ ಹೇಳೋದಕ್ಕೆ ನಿಮ್ಗೆ ಹೇಗೆ ಶಕ್ತಿ ಬಂತು ಶಾಸ್ತ್ರಿಗಳೇ? ಅದಕ್ಕೆ ಬೇಕಾಗಿರೋದು ಶಕ್ತಿ ಅಲ್ಲ, ವಿವೇಕ.
ಧರ್ಮಶಾಸ್ತ್ರದ ಸಾಮಾನ್ಯ ಜ್ಞಾನ. ಮೋಕ್ಷ ಸಾಧನೆಗೆ ಸಂಸಾರ, ಹೆಂಡತಿ, ಮಕ್ಕಳು ಅಡ್ಡಿ ಅನ್ನೋದನ್ನ ಧರ್ಮಶಾಸ್ತ್ರಗಳೇ ಹೇಳಲ್ವೇ? ಸಂಸಾರದಲ್ಲಿದ್ದುಕೊಂಡು ಮೋಕ್ಷ ಸಾಧನೆ ಸಾಧ್ಯವಿಲ್ಲ ಅನ್ನೋದಾಗಿದ್ರೆ ಮಹಾಭಾರತದಲ್ಲಿ ಧರ್ಮ, ಅರ್ಥ, ಕಾಮ ಈ ಮೂರನ್ನು ಸಮನಾಗಿ ಸೇವಿಸುವಂತ ಹೇಳ್ತಿರ್ಲಿಲ್ಲ. ಅಂದ್ರೆ ಮದುವೆಯಿಂದ ಜ್ಞಾನ ಸಂಪಾದನೆಗೆ ಅಡ್ಡಿ ಇಲ್ಲ ಅಂತೀರಾ? ಜ್ಞಾನ ಸಂಪಾದನೆಗೆ ಸಂಸಾರ ಇರಬಾರದು ಅಂತಾಗಲಿ, ಸನ್ಯಾಸವೇ ಬೇಕು ಅಂತಾಗಲಿ ಏನಿಲ್ಲ. ಭಗವದ್ಗೀತೆಯಲ್ಲಿ ಒಂದು ಮಾತಿದೆ, ಜ್ಞಾನಿಗಳು ಯಾವ ಲೋಕವನ್ನು ಪಡೀತಾರೋ ಕರ್ಮಯೋಗಿಗಳು ಅದೇ ಲೋಕವನ್ನು ಪಡೀತಾರೆ, ಯತಿಗಳು ಯಾವ ಲೋಕವನ್ನು ಪಡೀತಾರೋ ಅದನ್ನೇ ಗೃಹಸ್ಥರು ಪಡೀತಾರೆ, ಇಬ್ಬರು ಸೇರೋದು ಭಗವಂತನ್ನೇ ಅಂತ. ನೋಡು ರಘು, ನಿನ್ನಲ್ಲಿ ಭಕ್ತಿ, ಶ್ರದ್ಧೆ, ಕರ್ಮನಿಷ್ಠೆ ಇದ್ದಿದ್ದೇ ಆದರೆ ನೀನು ಮದುವೆಯಾಗೋದ್ರಿಂದ ಜ್ಞಾನ ಸಂಪಾದನೆಗೆ ಯಾವ ರೀತಿಯ ಅಡ್ಡಿಯೂ ಆಗೋದಿಲ್ಲ. ಇವು ಯಾವುವು ಇಲ್ಲ ಅನ್ನೋದಾದರೆ ನೀನು ಹಿಮಾಲಯಕ್ಕೆ ಹೋದರೂ ಏನೂ ಪ್ರಯೋಜನವಿಲ್ಲ. ಇಷ್ಟೇ ಹೇಳಬಲ್ಲೆ ನಾನು. ಸರಿ ಶಾಸ್ತ್ರಿಗಳೇ, ನಾನೇನು ಬರ್ತೀನಿ. ರಘು, ಮಹಾಭಾರತದಲ್ಲಿ ಇನ್ನೊಂದು ಮಾತಿದೆ, ಸಾಧ್ವಿಯಾಗಿರುವಂಥ ಪ್ರೀತಿಯಿಂದ ಮಾತನಾಡಿಸುವಂಥ ಹೆಂಡತಿ ಯಾರಿಗಿಲ್ಲವೋ ಅಂಥ ಅವನು ಕಾಡಿಗೆ ಹೋಗೋದು ಲೇಸು ಅಂತ. ಯಾಕೆಂದರೆ ಅಂಥ ಅವನಿಗೆ ಕಾಡು ಮನೆ ಎರಡೂ ಒಂದೇ ಆಗಿರುತ್ತೆ. ನಿಮ್ಮಮ್ಮ ನಿನ್ನನ್ನು ಕಾಡಿಗೆ ಹೋಗೋಕೆ ಬಿಡೋಲ್ಲ. ಮದುವೆ ಆಗದೆ ನೀನು ಮನೇನ ಕಾಡು ಮಾಡ್ಕೋಬೇಡ, ಯೋಚನೆ ಮಾಡು. ಅದಕ್ಕೆ ವಿಶೇಷ ಅಂದರೆ ಅದರ ಶೀರ್ಷಿಕೆ ಗೀತೆಯನ್ನು ಬರೆದದ್ದು ಕೆ ಎಸ್ ನರಸಿಂಹಸ್ವಾಮಿಗಳು. ಆಗ ನರಸಿಂಹಸ್ವಾಮಿಗಳ ಬಗ್ಗೆ ಒಂದು ಸಾಕ್ಷ್ಯಚಿತ್ರ ಮಾಡಿದ್ವಿ, ಟಿ ಎನ್ ಸೀತಾರಾಮ್ ನಿರ್ದೇಶನ ಮಾಡಿದರು, ನಾನು ಅವರಿಗೆ ಸಹಾಯ ಮಾಡಿದ್ದೆ ಆ ಇದರಲ್ಲಿ ಸಾಕ್ಷ್ಯಚಿತ್ರದಲ್ಲಿ. ಹಾಗಾಗಿ ಅವ್ರ ಜೊತೆ ಆ ಒಡನಾಟ ಹೆಚ್ಚಿತ್ತು. ಹಾಗಾಗಿ ನಾವು ಮಾಯಾಮೃಗ ಅಂತ ಪ್ರಾರಂಭ ಮಾಡಿದಾಗ ವಿಶೇಷಗಳಿಂದನೇ ಶುರು ಮಾಡಬೇಕು, ಅದಕ್ಕೊಂದು ಶೀರ್ಷಿಕೆ ಗೀತೆ. ಆಗ ಧಾರಾವಾಹಿಗಳಿಗೆ ಈಗಲೂ ಹಾಗೇ ಇದೆ, ಧಾರಾವಾಹಿಗಳಿಗೆ ಒಂದು ಶೀರ್ಷಿಕೆ ಗೀತೆ ಅನ್ನೋದು ಒಂದು ಆ ಕ್ರಮ ಜಾರಿಯಲ್ಲಿತ್ತು. ಅಂದರೆ ಜನಕ್ಕೆ ನೆನಪಿಟ್ಕೊಳ್ಳೋದಕ್ಕೆ ಅಥವಾ ಆ ಶೀರ್ಷಿಕೆ ಗೀತೆ ಬಂದ ತಕ್ಷಣ ಓ ಇಂಥ ಧಾರಾವಾಹಿ ಆರಂಭ ಆಗ್ತಾ ಇದೆ ಅಂತ ಗುರುತಿಸೋದಕ್ಕೆ ಒಂದು ಶೀರ್ಷಿಕೆ ಗೀತೆಯನ್ನು ಮಾಡ್ತಾ ಇದ್ವಿ. ಸೊ ಮಾಯಾಮೃಗಕ್ಕೂ ಕೂಡ ಒಂದು ಒಳ್ಳೆಯ ಶೀರ್ಷಿಕೆ ಗೀತೆ ಬೇಕಾಗುತ್ತೆ. ನಾವೇ ಬರೆಯೋದಕ್ಕಿಂತ ಅಥವಾ ಇನ್ಯಾರ್ದು ಬರೆಸೋದಕ್ಕಿಂತ ನಮ್ಮ ಕೆ ಎಸ್ ನರಸಿಂಹಸ್ವಾಮಿಗಳ ಹಾಡುಗಳು ಪ್ರಖ್ಯಾತಿ, ಅವರು ಇದಕ್ಕೆ ಒಂದು ಶೀರ್ಷಿಕೆ ಗೀತೆಯನ್ನು ಬರೆದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಪ್ರಾಯಶಃ ಅಲ್ಲಿವರೆಗೂ ನಾವು ನೋಡಿದ್ರೆ ಕೆ ಎಸ್ ನರಸಿಂಹಸ್ವಾಮಿಯವರ ಕವನಗಳು ಸಾಕಷ್ಟು ಚಲನಚಿತ್ರಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಬಳಕೆಯಾಗಿದ್ದಾವೆ. ಆದರೆ ಅವರು ಬರೆದದ್ದಕ್ಕೆ ರಾಗವನ್ನು ಅಳವಡಿಸಿದ್ದಾರೆ ಸಂಗೀತ ಸಂಯೋಜನೆಯನ್ನು ಮಾಡಿ. ಆದರೆ ಅವರು ಸಿನಿಮಾಗೋ ಅಥವಾ ಇದಕ್ಕೋ ಟ್ಯೂನ್ಗೆ ಅಂತ ಹೇಳ್ತೀವಲ್ಲ, ಆ ಟ್ಯೂನ್ಗೆ ಯಾವುದನ್ನು ಬರೆದದ್ದು ಇಲ್ಲ. ಹಾಗಾಗಿ ಅವ್ರನ್ನ ಹೋಗಿ ಒಬ್ಬ ಕವಿಯನ್ನು ನಾವೊಂದು ಟ್ಯೂನ್ ಕೊಡ್ತೀವಿ ಅಥವಾ ಟ್ಯೂನ್ಗೆ ನೀವು ಅಥವಾ ವಿಚಾರ ಕೊಡ್ತೀವಿ ಅದಕ್ಕೆ ಒಂದು ಹಾಡು ಬರ್ರಿ ಅಂತ ಕೇಳೋದು ಹೇಗೆ, ಆ ಧಾರ್ಷ್ಟ್ಯ ಬೇಕಲ್ಲ. ಅದು ಭಯ ಇತ್ತು, ಅಕಸ್ಮಾತ್ ಅವರು ಏನಾದ್ರು ಅಂದುಬಿಟ್ರೆ, ಬೈದುಬಿಟ್ರೆ ಏನ್ರಿ ನನ್ನನ್ನು ಒಬ್ಬ ಕವಿಯನ್ನು ಬಂದು ನೀವು ಒಂದು ವಿಚಾರ ಕೊಟ್ಟು ಇದ್ರ ಮೇಲೆ ಬರೀರಿ, ಕವಿಗೇನಾರು ನಾವು ವಿಚಾರ ಕೊಟ್ಟು ಇಂಥದ್ರ ಮೇಲೆ ಬರೀರಿ ಅಂತ ಹೇಳೋಕ್ಕೆ ಸಾಧ್ಯನಾ? ಹಾಗೆ ಟ್ಯೂನು ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತಂದಾಗ ನಾವು ಟ್ಯೂನ್ ಕೊಡೋದು ಬೇಡ, ಟ್ಯೂನ್ ಕೊಡೋದು ಹೆಚ್ಚಿನ ದೃಷ್ಟಿ ಆಗುತ್ತೆ. ಅದ್ರ ಬದಲು ಅವ್ರಿಗೆ ಹೋಗಿ ಮಾಯಾಮೃಗ ಅಂತ ಹೇಳೋಣ. ಮಾಯಾಮೃಗ ಅನ್ನೋ ಪದದಲ್ಲೇ ಒಂದು ವೈಶಿಷ್ಟ್ಯತೆ ಇದೆ, ಮತ್ತು ಒಂದು ವಿಶಾಲವಾದ ಅರ್ಥ ಬರುತ್ತೆ, ಒಂದು ಕಲ್ಪನೆ ನಮ್ಗೆ ಬರುತ್ತೆ. ರಾಮಾಯಣದ ಕಾಲದಿಂದನೂ ಮಾಯಾಮೃಗ ಅಂದರೆ ಮಾಯಾಮೃಗದ ಬೆನ್ನೇರಿ ಹೋಗುವಂಥದ್ದು ಕಾಂಚನ ಮೃಗ. ಸೊ ಒಂದು 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 ಆಲೋಚನೆಗೆ ಹಚ್ಚುವಂಥ ಪದ ಅದು, ಆ ನುಡಿಗಟ್ಟದು. ಹಾಗಾಗಿ ಅದನ್ನು ಇಟ್ಕೊಂಡು ಒಂದು ಮಾಡಿ ಅಂತಂದರೆ ಮಾಯಾಮೃಗ ಅಂತ ಹೆಸರಿಟ್ಟಿದ್ದು, ಹೆಸರು ಕೊಟ್ಟೋದು ಕೂಡ ನಮ್ಮ ಟಿ ಎನ್ ಸೀತಾರಾಮ್ ಅವರೇ. ಅವ್ರು ಹೇಳ್ತಾ ಇದ್ರು ಮಧ್ಯಮ ವರ್ಗದ ಬದುಕಿಗೆ ಒಂದು ಆಶೋತ್ತರಗಳಿರುತ್ತೆ, ಅದು ಯಾವುದನ್ನು ಹಿಂಬಾಲಿಸ್ಕೊಂಡು ಹೋಗ್ತಾ ಇರ್ತೀವಿ, ಅದು ಹಣ ಇರ್ಬೋದು, ಕೀರ್ತಿ ಇರ್ಬೋದು, ನೆಮ್ಮದಿ ಇರ್ಬೋದು, ಸಂತೋಷ ಇರ್ಬೋದು. ಹೆಚ್ಚಿನ ಸಂದರ್ಭಗಳಲ್ಲಿ ನಾವು ಯಾವುದನ್ನು ಹಿಂಬಾಲಿಸ್ಕೊಂಡು ಹೋಗ್ತೀವೋ ಅದು ನಮಗೆ ಸಿಗೋದೇ ಇಲ್ಲ. ಆದರೆ ನಾವು ಹಿಂಬಾಲಿಸ್ಕೊಂಡು ಹೋಗೋದನ್ನು ಬಿಡಲ್ಲ. ಹೇಗೆ ರಾಮ ಮಾಯಾಮೃಗವನ್ನು ಹಿಂಬಾಲಿಸ್ಕೊಂಡು ಹೋಗ್ತಾನಲ್ಲ, ಅದು ಒಂದು ಮೋಹ ಅಂತ ಅನ್ಬಹುದೇನೋ ಪ್ರಾಯಶಃ. ಸೊ ಹಾಗಾಗಿ ಆ ವಿಚಾರವನ್ನು ಇಷ್ಟನ್ನು ಹೇಳಿ ಬರೋದು ಅಂದರು ಸೀತಾರಾಮ್ ಅವರು ನನಗೆ ವಹಿಸಿದರು. ಅವ್ರ ಮನೆ ಇಲ್ಲೇ ವಾಟರ್ ಟ್ಯಾಂಕ್ ಕತ್ರಗುಪ್ಪೆ ಹತ್ರ ಇತ್ತು, ನನ್ನ ಮನೆಯೂ ಅಲ್ಲೇ ಹತ್ತಿರದಲ್ಲಿತ್ತು, ಒಂದು ನಡ್ಕೊಂಡು ಹೋಗುವಂತಹ ಹಾದಿ. ನಾನು ಹೋದೆ ಅವ್ರ ಮನೆಗೆ, ನಾನು ಹೋಗಿ ಕೆ ಎಸ್ ನರಸಿಂಹಸ್ವಾಮಿಗಳಿಗೆ ಈ ರೀತಿ ಸರ್ ನಾವೊಂದು ಧಾರಾವಾಹಿ ಮಾಡ್ತಾಯಿದ್ದೀವಿ,
ನೀವು ಒಂದು ಅದಕ್ಕೆ ಪದ್ಯ ಬರ್ಕೊಟ್ರು ಕೊಡಬೇಕು ಅಂತಂದ್ವಿ. ಪದ್ಯನ ನಾನಾ ಅಂತ ಕೇಳಿದ್ರು. ಹೌದು ಅಂತಂದ್ವಿ. ಆಗ ಏನು ವಿಚಾರ ಅಂದಾಗ ನಾನು ಅದನ್ನು ಹೇಳಿದೆ, ಹಿಂಗೆ ಮಾಯಮೃಗ ಅಂತ ಇಟ್ಕೊಂಡಿದ್ದೀವಿ ಸರ್. ಒಂದು ಮಧ್ಯಮ ವರ್ಗದ ಬದುಕಿನ ಮೂರು ಹೆಣ್ಣು ಮಕ್ಕಳ ಕಥೆ. ಅವರು ಬದುಕಿನಲ್ಲಿ ಏನೇನೋ ಆಶೋತ್ತರಗಳು ಇಟ್ಕೊಂಡಿರ್ತಾರೆ, ಅದು ನೆರವೇರುತ್ತಾ ನೆರವೇರಲ್ವಾ, ಅವರ ಒತ್ತಡಗಳೇನೋ, ಅವ್ರ ತಲ್ಲಣಗಳೇನೋ, ಅವ್ರ ಸಂಭ್ರಮಗಳೇನೋ, ಇದನ್ನು ಇಟ್ಕೊಂಡು ಮಾಡ್ತಾ ಇದ್ವಿ. ಈ ವಿಚಾರದಲ್ಲಿ ಒಂದು ಬರ್ಕೊಡೋಕ್ಕೆ ಸಾಧ್ಯನಾ ಅಂತಂದರು. ಅವರು ಸುಮ್ಮನೆ ಕೂತಿದ್ರು. ನನಗೆ ಅವರು ಯೋಚನೆ ಮಾಡ್ತಾ ಇದ್ದಾರಾ ಅಥವಾ ನನ್ನನ್ನು ಹೇಗೆ ಇಲ್ಲಿಂದ ಆಚೆಗೆ ಹಾಕಬೇಕು ಅಂತ ಬೈಯೋದಕ್ಕೆ ಪದಗಳನ್ನ ಹುಡುಕ್ತಾ ಇದ್ದಾರಾ ಅಂತ ಅಂದ್ಕೊಂಡು ನಾನು ಸ್ವಲ್ಪ ಒಳಗಿನಿಂದ ಕೂತಿದ್ದೆ. ಆಗ ನಮ್ಮ ನೆರವಿಗೆ ಬಂದವರು ಅವರ ಶ್ರೀಮತಿ ವೆಂಕಮ್ಮನವರು. ವೆಂಕಮ್ಮನವರು ಬಂದು, ಪಾಪ ಅವ್ರು ಅಷ್ಟು ಕೇಳ್ತಾ ಇದ್ದಾರೆ, ಬರ್ಕೊಡಿ ಅಂತಂದರು. ಸರ್, ಹೆಂಡತಿ ಹೇಳಿದ್ಮೇಲೆ ಯಾವ ಗಂಡ ಆದರೂ ಆ ಕೆಲಸ ಮಾಡ್ತಾ ಇರ್ತಾನ. ಆಯಿತು, ನಾಳೆ ಬನ್ನಿ ಅಂತಂದರು ಕೆ ಎಸ್ ಸರ್ಗಳು. ನಾನು ಬಂದೆ. ಬಂದು ಸೀತಾರಾಮವ್ರಿಗೆ ಹೇಳಿದೆ ಹಿಂಗೆ ಒಪ್ಕೊಂಡಿದ್ದಾರೆ ಅಂತ. ಅವಾಗಿನ ಮೊಬೈಲ್ಗಳಿರಲಿಲ್ಲ, ಈಗ ಒಪ್ಕೊಂಡಿದ್ದಾರೆ ಅಂತ. ಹೌದಾ, ಒಳ್ಳೆಯದಾಯ್ತು ಬಿಡಿ ಅಂತಂದರು. ಮತ್ತು ಮಾರನೇ ದಿನ ನಾನು ಅವ್ರ ಮನೆಗೆ ಹೋದೆ. ಆ ಹಾಳೆ ಕೂಡ ನನ್ನ ಹತ್ರ ಇದೆ, ದಾಖಲೆಯಲ್ಲಿ, ತುಂಬ ಅತ್ಯುತ್ತಮ ದಾಖಲೆ ಅಂತ ಅಂದ್ಕೋತೀನಿ. ಒಂದು ಪುಟ್ಟ ಎಕ್ಸರ್ಸೈಸ್ ಹಾಳೆಯಲ್ಲಿ ಅವರು ಒಂದು ಮೂರು ಎರಡೋ ಮೂರು ಚರಣಗಳ ಇದನ್ನು ಮಾಯಾಮೃಗನ ಬರ್ಕೊಟ್ಟಿದ್ರು, ಬರೆದಿದ್ದರು. ಅದನ್ನು ಅನ್ನೋದಾಗ ಏನು ಅಂತಂದರೆ, ಅದೇ ಮಾಯಾಮೃಗದ ಹಾಡಿಗೋಸ್ಕರ ಬಂದಿದ್ದೀನಿ ಸರ್ ಅಂತಂದೆ. ಕಾಯಿರಿ ಅಂದ್ಬಿಟ್ಟು ಅವರು ಹುಡುಕಿದ್ರು, ಅದೆಲ್ಲ ರೂಮ್ಗೆ ಹೋದರು, ಅಲ್ಲೆಲ್ಲ ಹುಡಿದ್ರು, ತಾವು ಬರೆಯೋ ಮೇಜಿನ ಹತ್ರ ಹೋದರು, ಆ ಚೇರ್ ಹತ್ರ ಹೋದರು, ಎಲ್ಲಿ ಹೋದರು ಬರೆದಿದ್ದೀನಿ ನಾನು, ಬರೆದಿದ್ದೀನಿ, ಆದರೆ ಸಿಗ್ತಾ ಇಲ್ಲ ಹಾಳೆ ಅಂದರು. ನನಗೆ ಅಯ್ಯೋ, ಇದೊಳ್ಳೆ ಕತೆ ಆಯ್ತಲ್ಲ, ಬರೆದು ಏನಾದರೂ ಹಾಳಾಗೋಯ್ತಾ ಅಥವಾ ಏನಾದರೂ ಕಸಕ್ಕೆ ಹಾಕ್ಬಿಟ್ರಾ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾ ಇದ್ದಾಗ ಅವರು ಕೊನೆಗೆ, ಅವ್ರು ಯಾವಾಗಲೂ ಅವ್ರು ಜುಬ್ಬ ಹಾಕಿರ್ತಿದ್ರು, ಜುಬ್ಬದಲ್ಲಿ ಎರಡು ಕೈಯನ್ನು ಹೀಗೆ ಇಟ್ಕೊಂಡಿರೋರು, ಆ ಜುಬ್ಬಕ್ಕೆ ಎರಡಕ್ಕೂ ಕೈ ಹಾಕಿದ್ರು. ಕೈ ಹಾಕಿದ್ರೆ ಅವ್ರಿಗೇನೋ ಸಿಕ್ಕಿದಂಗೆ ಆಯಿತು. ತೆಗೆದು ನೋಡ್ತಾರೆ ಅದೇ ಹಾಳೆ. ಅದನ್ನು ಮಡಿಸಿ ಒಂದಿಷ್ಟು ಇದರಲ್ಲಿ ಮಡಿಸಿ ಇಟ್ಕೊಂಡಿದ್ರು. ಓ, ತಗೊಳ್ಳಿ, ಇಲ್ಲಿದೆ ಅಂತ ಕೊಟ್ಟರು. ಆ ಹಾಡನ್ನು ನಾನು ಓದೆ, ತುಂಬ ಚೆನ್ನಾಗಿತ್ತದು. ತಕ್ಷಣ ಅವರಿಗೆ ಧನ್ಯವಾದಗಳನ್ನ ಹೇಳಿ ಬಂದು ಸೀತಾರಾಮವ್ರಿಗೆ ಕೊಟ್ಟೆ. ಸೀತಾರಾಮ್ ಅವರು, ನಾನು ಅರವಿಂದ ಸ್ಟುಡಿಯೋ ಅಂತ ಅಲ್ಲೇ ಇದೆ ಹನುಮಂತ ನಗರದಲ್ಲಿ, ಸಿ ಅಶ್ವಥ್ ಹತ್ರ ಹೋದ್ವಿ. ಅಶ್ವಥ್ ಅವರು ಒಂದೆರಡು ನಿಮಿಷದಲ್ಲಿ ಅದಕ್ಕೊಂದು ಅದ್ಭುತವಾದಂತಹ ಸಂಗೀತವನ್ನು ಹಾಕಿದ್ರು. ಅವ್ರು ಯಾವುದೋ ಒಂದು ರಾಗ ಸಂಯೋಜನೆ ನಿರತರಾಗಿದ್ದರು. ನಾವು ಇದು ಕೆ ಎಸ್ ಸ್ವಾಮಿಯವ್ರ ಪದ್ಯ, ಇದಕ್ಕೊಂದು ರಾಗ ಸಂಯೋಜನೆ ಮಾಡಿಕೊಡ್ಬೇಕು ಅಂದಾಗ ಬಹುಶಃ ಎರಡರಿಂದ ಎರಡೂವರೆ ನಿಮಿಷ ಇರಬೇಕು. ಹಾಗಾಗಿ ಒಂದೇ ದಿನದಲ್ಲಿ ಅಥವಾ ಒಂದೇ ದಿನ ಅವಧಿ ತೊಗೊಂಡ್ರೂ ಕೆಲವು ಗಂಟೆಗಳಲ್ಲಿ ಪ್ರಾಯಶಃ ಕೆ ಎಸ್ನ ಅದನ್ನು ಬರೆದಿರ್ಬೋದು. ಅಂಥ ಒಂದು ಪದಗಳಿಗೆ ಅಶ್ವಥವರ ರಾಗ ಸಂಯೋಜನೆ ನಿಜವಾಗಿಯೂ ನೀವೆಲ್ಲರೂ ಕೇಳಿದರೆ ಇವತ್ತಿಗೂ ಅದನ್ನು ನೆನೆಸ್ಕೊಂಡ್ರೆ ಮಾಯಾಮೃಗ ತಕ್ಷಣ ಅದು ಕಣ್ಮುಂದೆ ಬರುವಂಥದ್ದು. ಆಗ ರಾಮಾಯಣದಲ್ಲಿ ಒಂದು ಮಾತನ್ನು ಕೇಳಿದ್ವಿ ನಾವು. ರಾಮಾಯಣ ಪ್ರದರ್ಶನ ಆಗಬೇಕಾದ್ರೆ ಮದುವೆಗಳು ಮುಂದೂಡಿದ್ದನ್ನು, ಸಮಾರಂಭಗಳು ಮುಂದೂಡಿದ್ದನ್ನು, ಇಡೀ ರಸ್ತೆಗಳು ಬಿಕೋ ಅನ್ನೋವಂಥದ್ದನ್ನು ನಾವು ಕಂಡಿದ್ವಿ. ನಿಜವಾಗಿಯೂ ಮಾಯಾಮೃಗದ ಸಂದರ್ಭಗಳು ಅದರನ್ನು ನಾವು ಗಮನಿಸಿದ್ವಿ. ರಸ್ತೆಗಳಲ್ಲಿ ಹೋಗ್ತಾಯಿದ್ರೆ ಜನಸಂದಣಿ ಕಡಿಮೆ ಇರೋದು, ಮಕ್ಕಳಾದಿಯಾಗಿ 6 to 60 ಅಥವಾ ಎಲ್ಲರನ್ನ ಸೆಳೆದಂಥ ಧಾರಾವಾಹಿ. ಯಾಕೆ 4:30 ಅನ್ನೋಂಥದ್ದು ನಾನ್ ಪ್ರೈಮ್ ಟೈಮ್, ಅದು ಮಧ್ಯಾಹ್ನ ಅಥವಾ ಇಳಿ ಸಂಜೆ ಅಂತ ಅನ್ಬಹುದೇನೋ, ಪ್ರಾಯಶಃ ಮಧ್ಯಾಹ್ನದ ನಂತರದ 4:30 ಸಮಯ ಸಿಕ್ಕಾಗಲೇ ನಮಗೆ ಅಳುಕಾಗಿತ್ತು. ಅದು ಸಾಧ್ಯನಾ? ಈ ಹೊತ್ತಲ್ಲಿ ಧಾರಾವಾಹಿಯನ್ನು ಜನ ನೋಡ್ತಾರಂತ. ಪ್ರೈಮ್ ಟೈಮ್ ಅಂದರೆ 7:30, 8, 9 ಗಂಟೆ ಅತ್ಯುತ್ತಮವಾದ ಸಮಯ, 3-4 ಗಂಟೆಗಳ ಅವಧಿ ಅಷ್ಟೇ ಇತ್ತು ಪ್ರೈಮ್ ಟೈಮ್ ಅಂತ ಕರಿತಾ ಇದ್ರು ದೂರದರ್ಶನದಲ್ಲಿ. ಈಗ ನಾನ್ ಪ್ರೈಮ್ ಟೈಮಲ್ಲಿ ಸಂಜೆ ಹೊತ್ತು ಧಾರಾವಾಹಿಗಳನ್ನ ನೋಡೋದು ಅನ್ನೋ ಒಂದು ಅಭ್ಯಾಸವನ್ನು ಪ್ರಾರಂಭ ಮಾಡಿದ್ದು ಮಾಯಾಮೃಗ. ಮಾಯಾಮೃಗದ ಜೊತೆ ಜನನಿ ಅಂತ ಒಂದು ಮನೆತನ ಅಂತ ಒಂದು ಅವು ಕೂಡ ಪ್ರಾರಂಭ ಆದವು. 1998 ಇಸ್ವಿಯಲ್ಲಿ ಮಾಯಾಮೃಗ ಒಂದು ದಾಖಲೆಯನ್ನೇ ಬರೆದದ್ದು ನಿಮಗೆಲ್ರಿಗೂ ಗೊತ್ತೇ ಇದೆ. ನಮಸ್ಕಾರ, ಬನ್ನಿ ನಾರಾಯಣ ಮೂರ್ತಿಗಳೇ, ಕೂತ್ಕೊಳ್ಳಿ. ಪರವಾಗಿಲ್ಲ, ನಾನು ಬರೋದಕ್ಕೆ ಮುಂಚೆ ನೀವು ಕಿಟಕಿಲಿ ನೋಡ್ತಾ ಇದ್ರಾ? ಇಲ್ವಲ್ಲ, ಯಾಕೆ? ಯಾಕೋ ಇಲ್ಲ, ನಾನು ಕಾರಲ್ಲಿ ಬಂದೆ, ನೀವು ನೋಡಿದ್ರೇನೋ ಅಂತ. ಇಲ್ಲ, ನೋಡಲಿಲ್ಲ. ಕಾರಲ್ಲಿ ಬಂದ್ರಾ?
ಹಾ, ನಮ್ದೇ ಕಾರು ಕೊಂಡ್ಕೊಂಡಿದ್ದೀವಿ, ಸೆಕೆಂಡ್ ಹ್ಯಾಂಡು, ಆದರೂ ಸಿಂಗಲ್ ಓನರು, ಕಂಡೀಷನ್ ತುಂಬ ಚೆನ್ನಾಗಿದೆ. ನಿಮಗೆ ಡ್ರೈವಿಂಗ್ ಬರುತ್ತಾ? ಇಲ್ಲ, ಡ್ರೈವರ್ ಇಟ್ಕೊಂಡಿದ್ದೀವಿ. ನಾವು ಅಷ್ಟೇ, ಡ್ರೈವರ್ನ ಇಟ್ಕೊಂಡಿದ್ದೀವಿ. ಕೂತ್ಕೊಳ್ಳ. ಕೂತ್ಕೊಳ್ಳಿ. ಆಶ್ಚರ್ಯ ಅಂದರೆ ಪ್ರಾಯಶಃ ಅದು ಹೆಚ್ಚರಿಕೆ ಅಲ್ಲ ಅನಿಸುತ್ತೆ. ಬಹುಶಃ ನಾನು ಈ ಮಾತುಗಳನ್ನ ಹೇಳಿದ್ರೆ ಸುಮಾರು 432 ಕಂತುಗಳು ದೂರದರ್ಶನದಲ್ಲಿ ಪ್ರಸಾರವಾದಂತಹ ಮಾಯಾಮೃಗ ಒಂದು ದಾಖಲೆಯನ್ನೇ ಬರೀತು. ಪ್ರಧಾನ ನಿರ್ದೇಶಕರಾಗಿ ಟಿ ಎನ್ ಸೀತಾರಾಮಿದ್ರು, ನಾನು ಮತ್ತು ನಾಗೇಂದ್ರ ಶಾ ನಿರ್ದೇಶಕರ ಸ್ಥಾನದಲ್ಲಿದ್ವಿ. ನಿರ್ಮಾಣದ ಹೊಣೆ ಕೂಡ ನಮ್ಮದೇ ಆಗಿತ್ತು. ರಾಜೇಂದ್ರ ಸಿಂಗ್ ಕ್ಯಾಮ್ರಾ ಮಾಡಿದರು, ಸುಕುಮಾರ್ ಅಂತ ಅವರಿಗೆ ಬದುಕಿಲ್ಲ, ಅವರು ಇದು ಮಾಡಿದರು. ಶಣೈ ಅಂತ ನಮ್ಮ ಜೊತೆ ಗುರುದರ್ಶಿನಿ, ಅವರು ಕೂಡ ಇದರಲ್ಲಿ ಒಂದು ಪ್ರಮುಖವಾದಂಥ ಅದರ ಯಶಸ್ಸಿಗೆ ಅವರು ಕೂಡ ಕಾರಣ ಅಂತ ನಾನು ಹೇಳ್ತೀನಿ. ಅವರು ಸಾಕಷ್ಟು ಜನ ತಂತ್ರಜ್ಞರು. ಅದರಲ್ಲಿ ಮೂರು ಹಂತದ ಕಥೆ ಬರುತ್ತೆ. ನರಸಿಂಹ ಶಾಸ್ತ್ರಿ ಅಂತ ಶಾಸ್ತ್ರಿಗಳ ಒಂದು ಕಥೆ, ಮತ್ತು ಮಾಳವಿಕ ಅವಿನಾಶ್ ಅವರು ಮಾಡಿದ್ದು, ಮುಖ್ಯಮಂತ್ರಿ ಚಂದ್ರವೇಲ ಅದರಲ್ಲಿದ್ದರು. ಶಾಸ್ತ್ರಿಗಳ ಟ್ರ್ಯಾಕನ್ನು ನಾನು ನಿರ್ದೇಶನ ಮಾಡ್ತಾ ಇದ್ವಿ. ಆಮೇಲೆ ಇವರು ನಾಗೇಂದ್ರ ಶಾ, ಇನ್ನೊಂದು ಸೂರಪ್ಪ ಅಂತ ಒಂದು ಬರುತ್ತೆ, ಗಡಿಯಾರದ ಅಂಗಡಿ ಸೂರಪ್ಪ ಅಂತ, ಮಂಜುಭಾಷಿಣಿ ಅವರೆಲ್ಲ ಅದ್ರಲ್ಲಿ ಮಾಡಿದರು. ಆ ಟ್ರ್ಯಾಕನ್ನು ಅವ್ರು ಮಾಡ್ತಾ ಇದ್ರು. ಗಾನ ನಿಲಯ ಸ್ಕೂಲಿಗೆ ಸೇರ್ತೀವಿ ಅಂತಂದ್ರು. ನಾನು 10 ವರ್ಷದಿಂದ ಗಾನ ನಿಲಯ ಸ್ಕೂಲಲ್ಲೇ ಸಂಗೀತದ ಪಾಠ ಕಲಿತಾ ಇದ್ದೀನಿ ಅಂತಂದೆ. ಚೆನ್ನಾಗಿ ಹೇಳ್ಕೊಡ್ತಾರ ಅಂತ ಕೇಳಿದ್ರು. ಸ್ವಲ್ಪ ಹಾಡು ತೋರಿಸ್ತೀನಿ ಅಂತ ಹಾಡು ತೋರಿಸ್ದೆ ಗಾಬರಿ ಆಗ್ಬಿಟ್ರು. ನೀವ್ಯಾವ ಹಾಡು ಹೇಳಿದ್ರಪ್ಪ? ನಿಮ್ಗೆ ಯಾವ ಹಾಡು ಬರಲ್ವಲ್ಲ? ನಂಬೋದರ ಲಕ್ಷ್ಮಿಕರ ಹೇಳಿದೆ ಅವ್ರಿಗೆ, ಅದು ಹಾಡು ಅಂತಾನೆ ಗೊತ್ತಾಗ್ಲಿಲ್ಲ. ಪಾಪ. ಹೌದಾ? ಆಮೇಲೆ ಅವ್ರು ಗಾಬರಿ ಆಗ್ಬಿಟ್ಟು ಬೇರೆ ಯಾವುದು ಸಂಗೀತದ ಸ್ಕೂಲು ಹತ್ರ ಇಲ್ವಾ ಅಂತ ಕೇಳಿದ್ರು, ಇಲ್ಲಿ ಕರ್ಕೊಂಬಂದ್ಬಿಟ್ಟೆ. ಆಮೇಲೆ ಟಿ ಎನ್ ಸೀತಾರಾಮ್, ಮಾಳವಿಕ, ಮುಖ್ಯಮಂತ್ರಿ ಚಂದ್ರು, ಅವಿನಾಶ್ ಇದ್ದಂಥ ಇದನ್ನು ಮಾಡ್ತಾಯಿದ್ರು. ಅಂದರೆ ಮಧ್ಯಮ ವರ್ಗದ ಬೇರೆ ಬೇರೆ ಒಂಥರ ಮೇಲ್ಮಧ್ಯಮ ವರ್ಗ ಮಾಳವಿಕ ಅವರ ಕುಟುಂಬ. ಶಾಸ್ತ್ರಿಗಳ ಕುಟುಂಬ ಸಂಸ್ಕೃತಿ ಮತ್ತು ಸಾಂಪ್ರದಾಯಿಕ ಹಿನ್ನೆಲೆಯಲ್ಲಿದ್ದಂಥ ಒಂದು ಕುಟುಂಬ. ಅದು ಹೇಗೆ ಬದುಕಿನ ಬೇರೆ ಬೇರೆ ಮಜಲುಗಳಿಗೆ ತೆರ್ಕೋತಾ ಹೋಗುತ್ತೀನಿ ಅಂಥದ್ದು. ಇನ್ನೊಂದು ಮಧ್ಯಮ ವರ್ಗ ಸುರಪ್ಪನ ಕುಟುಂಬ. ಈ ಮೂರು ಹೆಣ್ಮಕ್ಕಳು, ಮಾಳವಿಕ, ರೇಖಾ ಅಂತ ನಾನು ಇದರಲ್ಲಿ ಮಾಡಿದ್ದು. ಆಮೇಲೆ ಮಂಜುಭಾಷಿಣಿ, ಇವರು ಮೂರು ಜನ ಹೆಣ್ಮಕ್ಳ ಕಥೆ. ಅದಕ್ಕೆ ಬೇರೆ ಬೇರೆ ಉಪಕಥೆಗಳು ಎಲ್ಲ ಸೇರಿಕೊಂಡು ಸುಮಾರು 432 ಕಂತಗಳಾಯಿತು. ಮಾವಾ, ಹಾಗಾದರೆ ಸದಾನಂದ್ ವಿರುದ್ಧ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡೋಣ. ಹೀಗೆ ಇವರು ಬಿಲ್ ಪಾಸ್ ಮಾಡೋದಕ್ಕೆ ತೊಂದರೆ ಮಾಡ್ತಾ ಇದ್ದಾರೆ ಅಂತ. ಮಾಡಬಹುದಾಗಿತ್ತು, ಆದ್ರೆ ಒಂದು ತೊಂದರೆ ಇದೆ. ಗೊತ್ತು ನಿಮ್ ತೊಂದರೆ. ನಿಮ್ ಬಿಲ್ಲು 1,32,00,000 ಬರೋದಿಲ್ಲ ಅಂತ ತಾನೆ? ಆ ದುಡ್ಡಿಗೆ ನಾನು ಕೇರೆ ಮಾಡೋದು. ಆದ್ರೆ ಅವನ ವಿರುದ್ಧ ನಾವು ಗಲಾಟೆ ಮಾಡ್ತಾ ಕೂತ್ರೆ ಅವನು ನಮ್ಮ ಮೇಲೆ ಫೋರ್ಜರಿ ಕೇಸ್ ಬುಕ್ ಮಾಡ್ತಾನೆ. ಅದೊಂದೇ ನನಗೆ ಭಯ. ಅದು ನಡೀತಾ ಇರುವಾಗಲೇ ಸುಧಾ ವಾರಪತ್ರಿಕೆಯವರು ಬಂದು, ನಾವು ಇದನ್ನು ನೀವು ಹೇಗೆ ಇಲ್ಲಿ ಧಾರಾವಾಹಿ ಮಾಡ್ತೀರೋ ಅದೇ ರೀತಿ ನಾವು ಅದನ್ನು ಧಾರಾವಾಹಿಯಾಗಿ ಮಾಡ್ತೀವಿ ಅಂತ. ಪ್ರಾಯಶಃ ಅಲ್ಲಿವರೆಗೂ ಅಕ್ಷರ ಮಾಧ್ಯಮದಿಂದ ಇದ್ದ ಕೃತಿಯನ್ನು ದೃಶ್ಯ ಅಳವಡಿಸ್ತಾ ಇದ್ದದ್ದಿತ್ತು. ಆದರೆ ಪ್ರಥಮ ಬಾರಿಗೆ ಅಂತ ಅಂದ್ಕೋತೀನಿ, ಒಂದು ದೃಶ್ಯ ಮಾಧ್ಯಮದಲ್ಲಿ ಬರ್ತಾ ಇದ್ದದ್ದನ್ನು ಅಕ್ಷರ ಮಾಧ್ಯಮಕ್ಕೆ ಅಳವಡಿಸಿದ್ದು. ಅಲ್ಲಿ ಕೆಲವು ವಾರಗಳು ಧಾರಾವಾಹಿಯಾಗಿ ಬರೋಕ್ಕೆ ಪ್ರಾರಂಭ ಆಯಿತು. ಬರಿತಾ ಇದ್ದೆ ನಾನು, ಕ್ರೋಢೀಕರಿಸಿ ಅದನ್ನು ಆ ವಾರದ ಪ್ರಮುಖವಾದ ಕಥೆ ಏನು ಅಂತ ಬರಿತಾ ಇದ್ದೆ. ಆಮೇಲೆ ಸ್ವಲ್ಪ ಕಂತುಗಳು, ಒಂದು 15-20 ಕಂತುಗಳಾಯಿತು ಅಂತ ಕಾಣುತ್ತೆ ಸುಧಾದ ವಾರಪತ್ರಿಕೆಯಲ್ಲಿ. ಇದಕ್ಕೆ ನನಗೆ ಓದುಗರೆಲ್ಲ, ಓದುಗರು ಅನ್ನೋದಕ್ಕಿಂತ ವೀಕ್ಷಕರು ಅಂತಲೇ ಪ್ರಾಯಶಃ ಹೇಳ್ಬೋದು, ಅವರೇ ಓದ್ತಾ ಇದ್ದರು. ನಮಗೆ ಕುತೂಹಲ ಅದರಲ್ಲಿ ಗುಟ್ಟು ರಟ್ಟಾಗುತ್ತೆ. ನಮಗೆ ಗುಟ್ಟು ಮತ್ತು ಒಂದು ಕುತೂಹಲವನ್ನು ಉಳಿಸ್ಕೊಂಡು ಹೋಗುವಂಥ ಇದರಿಂದ ಅದು ಅಲ್ಲಿ ಅಕ್ಷರ ಮಾಧ್ಯಮಕ್ಕೆ ಬರೋದು ಬೇಡ, ನಾವು ಅದನ್ನು ದೃಶ್ಯ ಮಾಧ್ಯಮದಲ್ಲಿ ನೋಡ್ತೀವಿ ಅನ್ನೋ ಥರದ್ದು ಇದಾದ್ರಿಂದ ಅದು 16-15 ಕಂತಗಳಾದಮೇಲೆ ಅದನ್ನು ನಿಲ್ಲಿಸಿದ್ವಿ ನಾವು ಅನಿವಾರ್ಯ ಕಾರಣಗಳಿಂದ. ಅವರು ಮುಂದುವರ್ಸೋದಕ್ಕೆ ಸಿದ್ಧ ಇದ್ದರು ಸುಧಾ ಪತ್ರಿಕೆಯವರು. ನಾವೇ ಅದನ್ನು ಬೇಡ, ಓದುಗರು ಅದನ್ನು ನಿರೀಕ್ಷೆ ಮಾಡ್ತಾ ಇಲ್ಲ, ಓದುಗರಿಗಿಂತ ವೀಕ್ಷಕರ ಸಂಖ್ಯೆ ಅದನ್ನು ಒಪ್ಕೋತಾ ಇಲ್ಲ ಅಂತ ಅದನ್ನ ಕಾರಣದಿಂದ ನಿಲ್ಲಿಸಿದ್ವಿ. ಆಮೇಲೆ ಅದು ಕಾದಂಬರಿಯಾಗಿ ಕೂಡ ಬಂತದು. ಅದನ್ನು ಸುಮಾರು ಒಂದು 25 ವಾಲ್ಯೂಮ್ ಅಂದರೆ ಅಷ್ಟು ಸಂಪುಟಗಳಲ್ಲಿ ಅದನ್ನು ತರ್ತೀನಿಕ್ಕೆ ತುಂಬ ಅಗಾಧವಾದಂಥ ಇದಿತ್ತು, ವಿಸ್ತಾರ ಇತ್ತಲ್ಲ ಅದು. ಅದನ್ನು ತರ್ತೀನಿ ಅಂತ ಒಬ್ಬರು ನಾಗರಾಜ್ ಅಂತ ಇದ್ದರು ಅವರು ಪ್ರಕಾಶಕರು, ಅವರು ನಮ್ಮನ್ನು ಸಂಪರ್ಕ ಮಾಡಿ ತಂದರು. ಮೊದಲನೇ ಕಂತು ಕೂಡ ಬಂತು, ಅದನ್ನು ನಾನೇ ಬರೆದೆ. ಅದನ್ನು ಕಥೆಗೆ ಅಳವಡಿಸ್ದೆ, ಅದು ಕೂಡ ಒಂದು ವಿಶೇಷ ಅಂತ ಹೇಳಬಹುದು. ಆಮೇಲೆ ಅದು DVD ಬಂದದ್ದು. ಸೊ ಹೀಗೆ ಬೇರೆ ಬೇರೆ ವಿಕ್ರಮಗಳನ್ನು ಅದು ಸಾಧಿಸ್ತು ಮಾಯಾಮೃಗ. ಹಾಗಾಗಿ ನಮ್ಮೆಲ್ಲರೂ ದೃಷ್ಟಿಯಲ್ಲಿ ಅದೆಲ್ಲದಕ್ಕಿಂತ ಹೆಚ್ಚಾಗಿ TN ಸೀತಾರಾಮ್ ನನಗೆ ಒಂದು ಅನುಕೂಲವನ್ನು ಮಾಡಿದ್ರು. ನಾನು ಅಭಿನಯಿಸಿದೆ ಒಂದು ಟ್ರ್ಯಾಕಲ್ಲಿ, ಅದರಲ್ಲಿ
ನಾನು ತುಂಬ ಶಾಂತ ಸೌಮ್ಯ ಸ್ವಭಾವದ ವ್ಯಕ್ತಿ ಅಂತಲೇ ಗುರುತಿಸ್ಕೊಂಡಿರೋನು. ಅದರಲ್ಲೊಬ್ಬ ಕೆಟ್ಟ ಪೊಲೀಸ್ ಆಫೀಸರಾಗಿ ನಾನು ಅಭಿನಯಿಸಿದ್ದೆ. ಅದಕ್ಕೂ ಮುಂಚೆ ಕತೆಗಾರದಲ್ಲೂ ಹಲವಾರು ಕಂತೆಗಳು ಪ್ರಾಯಶಃ ನೀವು ನೋಡಿದರೆ ನಾನು ಪಾತ್ರಗಳನ್ನು ಮಾಡಿದ್ದೀನಿ. ಅದು ಹೆಚ್ಚಿನ ಸಂದರ್ಭದಲ್ಲಿ ಮಾತಾಡೋದೆಲ್ಲ ನಮ್ಮ ಟಿ ಎನ್ ಸೀತಾರಾಮವರ ನಿರ್ದೇಶನದಲ್ಲೇ ಅವರು ಏ ಮಾಡಿರಿ ನೀವು ಅಂತ, ಏ ಇಲ್ಲ ನನಗೆ ಅಭಿನಯಿಸೋದ್ರ ಬಗ್ಗೆ ಆಸಕ್ತಿ ಇಲ್ಲ ಅಂತ ನಾನು ಇಷ್ಟು ಹೇಳಿದ್ರು ಯಾಕೆ ಮಾಡೋದು, ಮಾಡೋಕ್ಕಾಗತ್ತೆ ಮಾಡಿರಿ ನಾನು ಹೇಳ್ತೀನಿ ಅಂತಂದ್ಬಿಟ್ಟು ಒಂದೆರಡು ದೃಶ್ಯಗಳು ಕೆಲವು ದೃಶ್ಯಗಳು ಮಾಡಿದ್ವಿ. ಅದ್ರ ಮಾಯಾಮೃಗದ್ದು ಆ ಇನ್ಸ್ಪೆಕ್ಟರ್ ಪಾತ್ರನ ತುಂಬ ದಿವಸ ತುಂಬ ಜನ ನೆನಪಿಟ್ಕೊಂಡು ಗುರುತಿಸೋರು, ನೀವು ಟೆಲಿವಿಷನಲ್ಲಿ ಮಾಡಿದ್ರಲ್ವಾ ಅಂತ. ಹಾಗಾಗಿ ನಾನು ನಿರ್ದೇಶನ ಮಾಡಿದ್ದಕ್ಕಿಂತ ಅಭಿನಯಿಸಿದ್ದಕ್ಕೆ ಹೆಚ್ಚಿನ ಖ್ಯಾತಿ ಬಂತೋ ಏನೋ ಪ್ರಾಯಶಃ ಇರಲಿ. ಹಾಗಾಗಿ ಆದರೂ ನನಗೆ ಅಭಿನಯಿಸೋದ್ರ ಬಗ್ಗೆ ಅಂಥ ಒಲವಿರಲಿಲ್ಲ. ನನಗೆ ಕ್ಯಾಮ್ರಾ ಹಿಂದೆ ನಿರ್ದೇಶಕನಾಗಿ ಮತ್ತು ಬರವಣಿಗೆಗಾರನಾಗಿ ಕೆಲಸ ಮಾಡಬೇಕು ಅಂತ ಆಸಕ್ತಿ ಇದ್ದಿದ್ದರಿಂದ ಆ ದಿಕ್ಕಿನ ಕಡೆ ನಾನು ಹೆಚ್ಚು ಒಲವ ಇದನ್ನು ಆಸಕ್ತಿಯನ್ನು ತೋರಿಸಲಿಲ್ಲ. ಅನಿವಾರ್ಯವಾದ ಸಂದರ್ಭ ಬಂದಾಗ ಮಾಡಿದ್ದೀನಿ ಅಷ್ಟೇ ಕಲಾವಿದನಾಗಿ. ನಾನು ಎರಡು ಸಾರಿ ಒಳ್ಳೆ ಆಫೀಸರ್ ಅಂತ ಅವಾರ್ಡ್ ತೊಗೊಂಡಿದ್ದೀನಿ. ಈ ಅವಾರ್ಡ್ಗೆ ನಾನು ಅರ್ಹ ಅಲ್ಲ ಅಂತ ಮಾಳವಿಕ ಹೇಳಬಹುದು, ಆದರೆ ಅವಾರ್ಡ್ ಕೊಟ್ಟವ್ರಿಗೂ ಬುದ್ಧಿ ಇರುತ್ತೆ ಅಲ್ವಾ? ನೀವು ಒಳ್ಳೆ ಆಫೀಸರ್ ಅಲ್ಲ ಅಂತ ನಾವ್ಯಾರು ಹೇಳಲೇ ಇಲ್ಲ. ಮುಂದೆ ಹೇಳಿ ಮಿಸ್ಟರ್ ನಿರಂಜನ್. ನಿಮ್ಗೇನು ಎವಿಡೆನ್ಸ್ ಇಲ್ಲದೇನೆ ಕೇಸ್ ಹಾಕಿದ್ರಿ. ನಿಮ್ಗೆ ಸಾಕ್ಷಿಗಳೇ ಇಲ್ಲ, ಒಬ್ಬರೇ ಒಬ್ರು ನಿಮ್ಮ ಪರವಾಗಿ ಸಾಕ್ಷಿ ಹೇಳೋಕ್ ಬಂದರು, ವಿರುದ್ಧವಾಗಿ ಸಾಕ್ಷಿ ಹೇಳಿದ್ದಾರೆ. ಕೇಸ್ ನಿಲ್ಲುತ್ತಾ? ನಿಮ್ಗೆ ಅವಮಾನ ಆಗಲ್ವಾ ಸರ್? ನ್ಯಾಯಕ್ಕೋಸ್ಕರ ಕೇಸ್ ಹಾಕಿದ್ದೀವಿ. ಎವಿಡೆನ್ಸ್ ಸಿಗದೆ ಕೇಸ್ ಸೋತ್ರೆ ನಾವೇನು ಅವಮಾನ ಅಂತ ತಿಳ್ಕೊಳ್ಳೋದಿಲ್ಲ. ಎವಿಡೆನ್ಸ್ ಸಿಗದೆ ಇರೋ ತರ ಮೋಸ ಮಾಡೋದು ಯಾರು ಅಂತ ಎಲ್ರಿಗೂ ಗೊತ್ತಿದೆ. ನೀವು ಅವಮಾನ ಅಂತ ತಿಳ್ಕೊಳ್ದೇ ಇರ್ಬೋದು ಮಾಳವಿಕಾ, ಆದ್ರೆ ನಿಮ್ ಸೀನಿಯರು ತುಂಬಾ ಒಳ್ಳೆಯ ಹೆಸರು ಮಾಡಿದ್ದಾರೆ. ನಿಮ್ ಬಗ್ಗೆ ನನಗೆ ತುಂಬಾ ಗೌರವ ಇದೆ ಸರ್, ನಿಮ್ಗೆ ಅವಮಾನ ಆಗ್ಬಾರ್ದು. ಪರವಾಗಿಲ್ಲ ಬಿಡಿ ಮಿಸ್ಟರ್ ನಿರಂಜನ್, ಕೋರ್ಟ್ ಅಲ್ಲಿ ಕೇಸು ಅಂತ ಹಾಕಿದ್ಮೇಲೆ ಸೋಲು ಇರುತ್ತೆ ಗೆಲುವು ಇರುತ್ತೆ. ಕೇಸ್ ಹೋದ್ರೆ ಆಗ್ಲಿ ಬಿಡಿ, ಏನ್ ಮಾಡೋಕ್ಕಾಗುತ್ತೆ? ನೋಡಿ ಸರ್, ನಿಮ್ಗೂ ಅವಮಾನ ಆಗ್ಬಾರ್ದು, ನನಗೂ ಅವಮಾನ ಆಗ್ಬಾರ್ದು. ಹೇಗಿದ್ರು ನೀವು ಕೇಸ್ ಗೆಲ್ಲಲ್ಲ, ಮುಂಚಿನ ಕೇಸ್ ವಾಪಸ್ ತಗೊಂಬಿಡಿ, ಇಬ್ರಿಗೂ ಅವಮಾನ ತಪ್ಪತ್ತೆ. ಅಲ್ಲ, ನೀವು ಕೇಸ್ ಗೆಲ್ತೀನಿ ನಿಂತೀರಿ, ನಿಮ್ಗೆ ಯಾಕೆ ಅವಮಾನ ಆಗುತ್ತೆ? ನೋಡಿ ಸರ್, ನಾನು ಹೆಸರು ಮಾಡಿರೋ ಆಫೀಸರ್ ಆಗಿರೋದ್ರಿಂದ ಪೇಪರ್ನವರು ಪ್ರತಿದಿನ ಕೇಸ್ ಪ್ರೊಸೀಡಿಂಗ್ಸ್ ನ ಸ್ಪೆಷಲ್ ಬಾಕ್ಸ್ ಐಟಮ್ ಮಾಡ್ತಿದ್ದಾರೆ. ಇಷ್ಟೊಂದು ಬ್ಯಾಡ್ ಪಬ್ಲಿಸಿಟಿ ಅಲ್ವಾ? ಕೊನೆಯಲ್ಲಿ ನಾನೇ ಕೇಸ್ ಗೆಲ್ತೀನಿ, ಆದರೂ ಜನದ ಮನಸ್ಸಿನಲ್ಲಿ ಅನುಮಾನ ಉಳ್ಕೊಂಬಿಡಲ್ವಾ? 5 ಲಕ್ಷ ಡ್ಯಾಮೇಜಸ್ ಬೇರೆ ಕೇಳ್ತಾ ಇದ್ದೀರಿ. ನಂದೇನು ತಪ್ಪಿಲ್ಲ, ನಾನು ಕೇಸ್ ಗೆದ್ದೇ ಗೆಲ್ತೀನಿ, ಆದರೂ 1 ಲಕ್ಷ ಕ್ಯಾಶ್ ಕೊಡ್ತೀನಿ, ಕೇಸ್ ವಾಪಸ್ ತಗೊಂಬಿಡಿ.